नानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे प्रियवीक्षकरे नमस्कारा शुभमुञ्जाने नाम रघुवंशदुलो कुलपुरोहितरन्तः भगवान् वधिष्ठर बेलिवि ಭಗವಾನ್ ವಸಿಷ್ಠರು ರಘುವಂಶದ ರಾಜರಿಗೆಲ್ಲ ಒಂದು ಸುಂದರವಾದಂಥ ಉಪದೇಶವನ್ನು ಮಾಡ್ತಾರೆ ಏನದು ಉಪದೇಶ ಅಂತ ಹೇಳಿದರೆ ಧರ್ಮಂ ಚರತ ನಾ ಧರ್ಮಂ ಸತ್ಯಂ ವದತ ನಾ ನಾನೃತಂ ದೀರ್ಘಂ ಪಶ್ಯತ ಮಾ ಹ್ರಸ್ವಂ ಪರಂ ಪಶ್ಯತ ಮಾ ಪರಂ ಏನದು ಹಾಗಾದರೆ ಧರ್ಮಂ ಚರತ ನಾ ಧರ್ಮಂ ಅಂತ ಹೇಳಿದ್ದಾರೆ ಅಂದರೆ ಧರ್ಮವನ್ನು ಆಚರಣೆ ಮಾಡಿ ಅಧರ್ಮವನ್ನಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ನಿಸರ್ಗದ ಪ್ರತಿಯೊಂದು ವಸ್ತುವಿಗೆ ವಿಷಯಗಳಿಗೆ ವ್ಯಕ್ತಿಗಳಿಗೆ ಅದರದೇ ಆದಂತಹ ಅವರದೇ ಆದಂತಹ ಸಹಜ ಸ್ವಭಾವ ಇರುತ್ತೆ ಅದು ಅವರವರ ಅದರದರ ಧರ್ಮ ಅಂತ ಹೇಳ್ತಾರೆ ಉದಾಹರಣೆಗೆ ಕಣ್ಣು ನೋಡುತ್ತೆ ಕಿವಿ ಶಬ್ದಗಳನ್ನು ಕೇಳುತ್ತೆ ನಾಲಿಗೆ ರುಚಿಯನ್ನು ಅನುಭವಿಸುತ್ತೆ ಚರ್ಮ ಸ್ಪರ್ಶವನ್ನು ಅನುಭವಿಸುತ್ತೆ ತಂಪು ಬಿಸಿಲುಗಳನ್ನು ಅದು ಅನುಭವಿಸುತ್ತೆ ಹಾಗೆಯೇ ಮೂಗು ವಾಸನೆಯನ್ನು ಆಗ್ರಹಣ ಮಾಡುತ್ತೆ ಇದೆಲ್ಲ ನಮಗೆ ಗೊತ್ತಿರುವಂಥ ವಿಷಯ ಅಂದರೆ ಆಯಾ ಇಂದ್ರಿಯಗಳಿಗೆ ಅದರದೇ ಆದಂತಹ ತನ ಸ್ವಭಾವ ಇದೆ ಇದು ನಿತ್ಯ ಶಾಶ್ವತವಾದಂಥ ನಿಯಮ ಇವತ್ತಿನ ಕಾಲದಲ್ಲಿ ನಾವು ಕಣ್ಣಿಂದ ನೋಡ್ತಾ ಇದ್ದೀವಿ ಆದರೆ ರಾಮನ ಕಾಲದಲ್ಲಿ ನಾವು ಕಿವಿಯಿಂದ ನೋಡ್ತಿದ್ವಿ ಅಂತ ಏನಿಲ್ಲ ಅಂದರೆ ಶಾಶ್ವತವಾದ ಬದಲಾಗದ ನಿಯಮಗಳೇನಿದೆ ನಿಸರ್ಗದಲ್ಲಿ ಇದು ಅದರದರ ಧರ್ಮ ಅಂತ ಹೇಳ್ತಾರೆ ಹೊರಗಡೆಯಿಂದ ನಮಗಿದೆಲ್ಲ ಅರ್ಥ ಆಗುತ್ತೆ ಕಣ್ಣು ನೋಡುತ್ತೆ ನೋಡುವುದು ಕಣ್ಣಿನ ಧರ್ಮ ಕಿವಿ ಕೇಳುತ್ತೆ ಕೇಳುವುದು ಕಿವಿ ಧರ್ಮ ನಾಲಿಗೆ ರಸನೆ ರುಚಿ ನೋಡುತ್ತೆ ಅದು ನಾಲಿಗೆಯ ಧರ್ಮ ಮೂಗು ಆಘ್ರಾಣಿಸುತ್ತೆ ಅದು ಮೂಗಿನ ಧರ್ಮ ಇದೆಲ್ಲ ನಮಗೆ ಅರ್ಥ ಆಗಿಬಿಡುತ್ತೆ ಹೊರಗಡೆ ಅರ್ಥ ಇಷ್ಟು ಆದರೆ ನಮ್ಮ ಮಹರ್ಷಿಗಳು ಇಷ್ಟೇ ಇದರ ಧರ್ಮ ಅಂತ ನಿಷ್ಕರ್ಷೆ ಮಾಡಿಲ್ಲ ಕಣ್ಣು ಹೊರಗಡೆ ರೂಪಗ್ರಹಣ ಮಾಡುವಂತೆಯೇ ಆ ಇಂದ್ರಿಯಗಳನ್ನೆಲ್ಲ ಸಂಯಮನ ಮಾಡಿ ಒಳಗಡೆಯ ತಪಸ್ಸೆಯ ಮೂಲಕ ಒಳಗಡೆ ಹೋದಾಗ ಅಂತರ್ದರ್ಶನ ದರ್ಶನಗಳನ್ನು ಕೂಡ ಅದು ಮಾಡಬಲ್ಲದು ಅಷ್ಟೂ ಇದ್ದಾಗ ಕಣ್ಣಿನ ಧರ್ಮ ಚೆನ್ನಾಗಿದೆ ಹಾಗೆ ಕಿವಿಯು ಹೊರಗಡೆ ಶಬ್ದಗಳನ್ನು ಕೇಳುವಂತೆಯೇ ಒಳಗಡೆನೇ ಮುಳುಗುತ್ತಾ ಇರುವಂತಹ ಅನಾಹತವಾದಂಥ ಯಾವುದೇ ತಾನೇ ತಾನಾಗಿ ಮುಳುಗುತ್ತಾ ಇರುವಂಥ ಪ್ರಣವನಾದವನ್ನು ಅದು ಕೇಳೋಕ್ಕೆ ಸಮರ್ಥವಾಗಿದೆ ಹಾಗಿದ್ದಾಗ ಕಿವಿಯ ಧರ್ಮ ಸರಿಯಾಗಿದೆ ಅಂತ ಅವರು ನಿಷ್ಕರ್ಷಕ್ಕೆ ಬಂದರು ನಾಲಿಗೆ ಹೊರಗಡೆ ರಸಗ್ರಹಣೆ ಹೊರಗಡೆ ರುಚಿಯನ್ನು ಅನುಭವಿಸುವ ಹಾಗೇ ಒಳಗಡೆ ಅಮೃತೋಪಮವಾದಂತಹ ರಸವನ್ನು ಕೂಡ ಅದು ಅನುಭವಿಸುವಂಥ ಯೋಗ್ಯತೆ ಇದೆ ಅದಕ್ಕೆ ಹಾಗಿದ್ದಾಗ ನಾಲ್ಗೆ ಧರ್ಮ ಚೆನ್ನಾಗಿದೆ ಮೂಗು ಹೊರಗಡೆಯ ಸುಗಂಧವನ್ನು ಗ್ರಹಿಸುವ ಹಾಗೆಯೇ ತಾನೇ ತಾನಾಗಿ ಒಳಗಡೆ ಇರುವಂತಹ ಸುಗಂಧವನ್ನು ಕೂಡ ಒಳಗಡೆ ಅನುಭವಿಸುವಂತಹ ಗಂಧವನ್ನು ಕೂಡ ಅದು ಅನುಭವಿಸುವ ಹಾಗಿದ್ದರೆ ಮೂಗಿನ ಧರ್ಮ ಸರಿಯಾಗಿದೆ ಅನ್ನೋದನ್ನು ನಿಷ್ಕರ್ಷಕ್ಕೆ ಬಂದರವರು ಹೀಗೆ ಹೊರಧರ್ಮವೂ ಚೆನ್ನಾಗಿರಬೇಕು ಒಳಧರ್ಮವೂ ಚೆನ್ನಾಗಿರಬೇಕು ಹಾಗೆ ಚೆನ್ನಾಗಿರುವಂತೆ ಒಂದು ಜೀವನವನ್ನು ವ್ಯವಸ್ಥೆ ಮಾಡಿಕೊಟ್ರಲ್ಲ ಅದು ಧರ್ಮಮಯವಾದಂತಹ ಜೀವನ ಹಾಗಿರಬೇಕಾದರೆ ನಾವು ಕೆಲವು ಆಚಾರ ನಿಯಮಗಳನ್ನು ಪಾಲಿಸ್ಬೇಕು ಕಣ್ಣು ಚೆನ್ನಾಗಿ ನೋಡಬೇಕು ಅಂತ ನಾವು ಹೊರಗಡೆಯಿಂದನೇ ಉದಾಹರಣೆ ತಗೊಂಡ್ರೆ ಕಣ್ಣಿಗೆ ಖಾರದ ಪುಡಿ ಹಾಕ್ಕೊಂಬಿಟ್ವಿ ಕಣ್ಣಿಗೆ ಧೂಳು ಸೇರ್ಕೊಂಬಿಡ್ತು ಅಂದಾಗ ಕಣ್ಣಿನ ಧರ್ಮ ಕೆಟ್ಟು ಹೋಗುತ್ತೆ ಅಂತಹ ಕೆಲಸಗಳು ಅಧರ್ಮದ ಕೆಲಸ ಆಗುತ್ತೆ ಹಾಗಾಗಿ ಅಧರ್ಮದ ಕೆಲಸವನ್ನು ಮಾಡಬೇಡಿ ಕಣ್ಣು ಒಳಗಡೆ ಹೊರಗಡೆ ಚೆನ್ನಾಗಿ ನೋಡೋ ಹಾಗೆ ಯಾವ ರೀತಿ ಇಟ್ಟುಕೊಂಡ್ರೆ ಈ ಎಲ್ಲ ಧರ್ಮ ಕಣ್ಣಲ್ಲಿ ಉಳಿಯುತ್ತೆ ಕಿವಿಯಲ್ಲಿ ಉಳಿಯುತ್ತೆ ನಾಲಿಗೆಯಲ್ಲಿ ಉಳಿಯುತ್ತೆ ಅಂಥದ್ದನ್ನು ಆಚರಣೆ ಮಾಡಿ ನಿಸರ್ಗವೆಲ್ಲವೂ ಕೂಡ ಧರ್ಮಮಯವಾಗಿದೆ ಪದಾರ್ಥಗಳಿಗೆಲ್ಲ ಧರ್ಮ ಇದೆ ಆಯಾ ಪದಾರ್ಥಗಳ ಬಳಕೆಯಿಂದ ನಮ್ಮ ಒಳ ಹೊರ ಜೀವನ ಸುಖಮಯವಾಗಿರುವ ಹಾಗೆ ನಾವು ಧರ್ಮವನ್ನು ಆಚರಣೆ ಮಾಡಿ ಅನ್ನೋದು ವಸಿಷ್ಠರ ಸಂದೇಶ ಧರ್ಮಂ ಚರತ ನಾ ಧರ್ಮಂ ಅದಕ್ಕೆ ವಿರುದ್ಧವಾಗಿ ಧರ್ಮವನ್ನು ಕೆಡಿಸುವಂಥ ಆಚರಣೆಗಳನ್ನು ಮಾಡಬೇಡಿ ಅಂತ ಹೇಳಿದರು ಶ್ರೀರಂಗ ಮಹಾಗುರುಗಳ ಒಂದು ಮಾತು ಇಲ್ಲಿ ಸ್ಮರಣೀಯ ಶ್ರೀರಂಗ ಮಹಾಗುರುಗಳು ಹೇಳ್ತಾ ಇದ್ದರು ನೋಡಪ್ಪ ಧರ್ಮ ಅಂತ ಹೇಳಿದರೆ ಅದು ಬಿದ್ದವನನ್ನು ಬೀಳ್ತಾ ಇರೋವನನ್ನು ಮತ್ತು ಮುಂದೆ ಬೀಳೋನನ್ನು ಎಲ್ಲರನ್ನೂ ಎತ್ತಿ ಹಿಡಿದು ಕಾಪಾಡುತ್ತೆ ಅದು ಧರ್ಮ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದನ್ನು ಇಲ್ಲಿ ನಾವು ಸ್ಮರಣೆ ಮಾಡ್ಕೊಳ್ಬೇಕು ಸರಿ ಧರ್ಮಂ ಚರತ ನಾ ಧರ್ಮಂ ಎರಡನೇದು ಸತ್ಯಂ ವದತ ನಾನೃತಂ ಸತ್ಯವನ್ನೇ ಹೇಳಬೇಕು ಸುಳ್ಳನ್ನಲ್ಲ ಮಿಥ್ಯೆಯನ್ನಲ್ಲ ಅನೃತವನ್ನಲ್ಲ ಅಂತ ಹೇಳಿದ್ದಾರೆ ಸತ್ಯ ಅಂದರೆ ಯಾವುದದು ನಾವು ಹೊರಗಡೆ ಕಾಣುವಂಥ ಎಲ್ಲ ಸತ್ಯವನ್ನು ಹೇಳಿದರೆ ಋಷಿಗಳು ಎಂದೆಂದಿಗೂ ಬದಲಾಗದೇ ಇರುವಂತಹ ಒಳಗಡೆ ಬೆಳಗ್ತಾ ಇರುವಂಥ ಭಗವಂತನೇ ಸತ್ಯ ಅವನ ಆಶಯದಂತೆ ಹೊರಗಡೆ ನಿಸರ್ಗ ಜಗತ್ತು ನಮ್ಮ ಜೀವನ ಎಲ್ಲ ನಡೀಬೇಕು ಹಾಗೆ ನಮ್ಮ ನಡೆ ಸತ್ಯದ ನಡೆಯಾಗಿರಬೇಕು ಅವನ ಆಶಯದಂತೆ ನಾವು ಸತ್ಯವನ್ನೇ ಮಾತಾಡಬೇಕು ಸುಳ್ಳು ಸುಳ್ಳಾಗಿ ಮಾತಾಡಬಾರ್ದು ಅಂಥೇಳಿದರೆ ಇದ್ದಿದ್ದನ್ನು ಇದ್ದಾಗೆ ಹೇಳಬೇಕು ಅನ್ನೋದನ್ನು ಎಲ್ಲ ಸಂದರ್ಭದಲ್ಲೂ ಅಪ್ಲೈ ಮಾಡ್ಕೊಳ್ಬಾರ್ದು ಆ ವಿಷಯ ಸರಿಯಾಗಿದೆ ಉದಾಹರಣೆಗೆ ಒಬ್ಬ ಕಳ್ಳ ಇದ್ದಾನೆ ಅವನು ನಮ್ಮ ಸಂಪತ್ತನ್ನು ಕದಿಲಿಕ್ಕೆ ಬರ್ತಾನೆ ಅಥವಾ ಸಮಾಜದ ಸಂಪತ್ತನ್ನು ಕದಿಲಿಕ್ಕೆ ಆ ಸಂಪತ್ತು ಎಲ್ಲಿದೆ ಅಂತ ನಮ್ಮನ್ನು ಕೇಳ್ತಾನೆ ಅಂತ ಹೇಳಿದರೆ ನಾವು ಇದ್ದಿದ್ದನ್ನು ಇದ್ದಾಗೆ ಹೇಳಬೇಕು ಅಂಥೇಳಿ ಬೀರುನಲ್ಲಿದೆ ಬೀರು ಕೀ ಇಲ್ಲಿದೆ ಅಂತ ಕಳ್ಳ ಕಳ್ಳನ ಕೈ ಕೊಟ್ಟರೆ ಅದು ಸತ್ತಿದ ನಡೆ ಆಗಲ್ಲ ಯಾಕಂದರೆ ಅವನು ಕಳ್ಳತನಕ್ಕೋಸ್ಕರ ಬಂದಿದ್ದಾನೆ ಅದು ಕಳ್ಳತನಕ್ಕೆ ಸಪೋರ್ಟ್ ಆಯಿತು ಸತ್ಯದ ಆಶಯದಂತೆ ನಾವು ಹಾಗಾಗಲಿಲ್ಲ ಆ ಸಂದರ್ಭದಲ್ಲಿ ಸುಳ್ಳು ಹೇಳುವುದೇನೆ ಸತ್ಯದ ನಡೆಯಾಗುತ್ತೆ ಇದು ಏನು ಸ್ವಾಮಿ ಸುಳ್ಳು ಹೇಳು ಸತ್ಯದ ನಡೆ ಹೇಗಾಗತ್ತೆ ಅಂತ ಹೇಳಿದರೆ ಅಲ್ಲಿ ಸತ್ಯದ ಆಶಯದಂತೆ ಜೀವನ ನಡಿಬೇಕಾಗಿದೆ ಅದಕ್ಕೆ ವ್ಯತಿರಿಕ್ತವಾಗಿ ತೊಂದರೆ ಆಗುತ್ತೆ ಇದ್ದಿದ್ದನ್ನು ಇದ್ದಾಗ ಹೇಳಿದರೆ ಅದನ್ನು ಆವಾಗ ಅವನಿಗೆ ನನಗೆ ಗೊತ್ತಿಲ್ಲ ಅಂತನೋ ಅಥವಾ ಇನ್ನೇನೋ ಹೇಳಿ ಸುಳ್ಳು ಹೇಳಿನೇ ಅವನನ್ನು ಸಾಗಾಕಬೇಕಾಗತ್ತೆ ಶಿವಾಜಿ ಮಹಾರಾಜರ ಜೀವನದಲ್ಲಿ ಒಂದು ಘಟನೆ ಶಿವಾಜಿ ಮಹಾರಾಜರ ಮಗ ಸಂಭಾಜಿ ಅವನನ್ನು ಹುಡುಕ್ತಾ ಇರ್ತಾರೆ ಅಕ್ರಮಕಾರರೆಲ್ಲ ಆವಾಗ ಅವನು ಪುರುಷೋತ್ತಮರಾವಂಥ ಒಬ್ಬರು ಬ್ರಾಹ್ಮಣರ ಮನೆಯಲ್ಲಿ ಅವನು ಆಶ್ರಯ ಪಡೆದಿರ್ತಾನೆ ಅವರು ಸತ್ಯವಂತರು ಅಂತಲೇ ಪುರುಷೋತ್ತಮ ಪುರುಷೋತ್ತಮರಾಯರು ಯಾವತ್ತೂ ಸುಳ್ಳು ಹೇಳಲ್ಲ ಅಂತ ಸರಿ ಆ ಕಡೆ ಮೊಘಲರ ಕಡೆಯವರೆಲ್ಲ ಬರ್ತಾರೆ ಕೇಳ್ತಾರೆ ಸ್ವಾಮಿ ನಿಮ್ಮ ಮನೆಯಲ್ಲಿ ಯಾರಾದರೂ ಇದ್ದಾರಾ ಅಥವಾ ಸಂಭಾಜಿ ಇದಾನಾ ಅಂತಲೇ ಕೇಳ್ತಾರೆ ಇಲ್ಲ ಸ್ವಾಮಿ ನಮ್ಮ ಮನೆಯಲ್ಲಿ ಯಾರೂ ಬಂದಿಲ್ಲ ಸುಳ್ಳು ಹೇಳ್ಬಿಡ್ತಾರೆ ಅಲ್ಲ ಆಶ್ಚರ್ಯ ಆಗ್ಬಿಡುತ್ತೆ ಉಳಿದವರಿಗೆಲ್ಲ ಅವ್ರ ಬಗ್ಗೆ ಗೊತ್ತಿದ್ದವರಿಗೆಲ್ಲ ಇವರಿಗೆ ಪುರುಷೋತ್ತಮರಾಯರು ಹಿಂಗೆ ಹೇಳಿದರು ಅಂದಮೇಲೆ ಸರಿಯಾಗೇ ಇರುತ್ತೆ ಯಾಕಂದರೆ ಸತ್ಯವಂತರು ಅಂತಲೇ ಫೇಮಸ್ ಅವರು ಆದರೆ ಸುಳ್ಳು ಹೇಳ್ತಾರೆ ಅವರು ಆದರೆ ಸಣ್ಣ ಅನುಮಾನ ಬರುತ್ತೆ ಸಾಮಾನ್ಯವಾಗಿ ಬ್ರಾಹ್ಮಣರು ಅವರು ಸ್ವತಃ ಒಂದು ಊಟ ಒಂದೇ ತಟ್ಟೆನಲ್ಲಿ ಊಟ ಮಾಡೋದು ಹೀಗಿದ್ದೆಲ್ಲ ಇರೋಲ್ಲ ಅವರು ನಿಯಮ ಪ್ರಕಾರ ಬೇರೆ ಕಡೆ ಕೂತ್ಕೊಂಡು ಊಟ ಮಾಡ್ತಾರೆ ಪುರುಷೋತ್ತಮರಾಯರು ಸಂಪ್ರದಾಯಸ್ಥ ಬ್ರಾಹ್ಮಣರು ಅವರು ಇವನು ಜೊತೆ ಕೂತ್ಕೊಂಡು ಊಟ ಮಾಡಿದರೆ ಆವಾಗ ಪರವಾಗಿಲ್ಲ ಇಲ್ಲದೇ ಇದ್ದರೆ ಗೊತ್ತಾಗ್ಬಿಡುತ್ತೆ ಅಂತ ಅವರು ಅದನ್ನು ಪರೀಕ್ಷೆ ಮಾಡ್ತಾರೆ ಸಂಭಾಜಿ ಜೊತೆಯಲ್ಲೇ ಪುರುಷೋತ್ತಮರಾಯರು ಊಟ ಮಾಡಿಬಿಡ್ತಾರೆ ಪುರುಷೋತ್ತಮರಾಯರು ಅವರ ನಿಯಮವನ್ನೂ ಭಂಗ ಮಾಡಿದರು ಸುಳ್ಳನ್ನು ಹೇಳಿದರು ಅಂತ ಹೇಳಲಿಕ್ಕಾಗತ್ತಾ ಇಲ್ಲ ಶಿವಾಜಿ ಮಹಾರಾಜರ ಒಂದು ಸ್ವರಾಜ್ಯ ಉಳಿಬೇಕಾಗಿತ್ತು ಅದಕ್ಕೋಸ್ಕರ ಆಕ್ರಮಕಾರರನ್ನು ದಾರಿ ತಪ್ಪಿಸಬೇಕಾಗಿತ್ತು ಅದಕ್ಕೆ ಸುಳ್ಳನ್ನೇ ಹೇಳಿದರು ಆದ್ರೂ ಸತ್ಯದ ನಡೆಯಾಗಿತ್ತದು ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು ಸತ್ಯ ಭಗವಂತನ ಆಶಯದಂತೆ ಜೀವನ ನಡೆಯುವ ಹಾಗೆ ನಮ್ಮ ನಡೆ ಇರಬೇಕು ಅಂತಹ ಸತ್ಯವನ್ನೇ ಹೇಳಿ ಸುಳ್ಳನ್ನು ಹೇಳಬೇಡಿ ಸತ್ಯ ಶ್ರೀರಂಗ ಮಹಾಗುರುಗಳ ವಿಷಯದ ಪ್ರಕಾರ ಅವರ ಮಾತು ಅಭಿಪ್ರಾಯದ ಪ್ರಕಾರ ಸತ್ಯ ಅವಿನಾಶಿಯಾದಂಥ ಬದುಕು ಇವತ್ತಿದ್ದು ನಾಳೆ ಹೋಗುವಂಥದ್ದಲ್ಲ ಅದಕ್ಕೆ ಸರಿಯಾಗಿ ನಮ್ಮ ಜೀವನವನ್ನು ಇಟ್ಟುಕೊಂಡಾಗ ಅದು ಸತ್ಯಮಯವಾದಂಥ ಜೀವನವಾಗುತ್ತೆ ಅಂತ ಅವ್ರು ಹೇಳಿದ್ದನ್ನು ಇಲ್ಲಿ ಸ್ಮರಣೆ ಮಾಡ್ಕೊಳ್ಬೇಕು ಇನ್ನೊಂದು ದೀರ್ಘಂ ಪಶ್ಯತ ಮಾ ಹ್ರಸ್ವಂ ದೂರ ದೃಷ್ಟಿ ಉಳ್ಳವರಾಗಬೇಕು ನಾವು ಹ್ರಸ್ವ ದೃಷ್ಟಿ ಇಲ್ಲ ಇವತ್ತು ಕಳೆದ್ರೆ ಸಾಕು ಅನ್ನೋ ಥರ ನಾವು ಯೋಚನೆ ಮಾಡಬಾರ್ದು ದೀರ್ಘ ದೃಷ್ಟಿ ಉದಾಹರಣೆಗೆ ಒಂದು ತೆಂಗಿನ ಬೀಜವನ್ನು ಬಿತ್ತಿ ಅದನ್ನು ಕೆತ್ತಿ ಕೆತ್ತಿ ನೋಡ್ತಾ ಇರೋದು ಈ ತೆಂಗಿನ ಮರ ಬಂತ ಅಂತ ಅದು ಹ್ರಸ್ವ ದೃಷ್ಟಿ ತೆಂಗಿನ ಮರ ಬರಲಿಕ್ಕೆ ಎಷ್ಟು ಕಾಲ ಬೇಕೋ ಅಷ್ಟು ಕಾಲವನ್ನು ಕಾಯುವಂಥ ದೀರ್ಘದೃಷ್ಟಿ ಇರಬೇಕು ನಮಗೆ ಇವತ್ತೆಲ್ಲ ಮಕ್ಕಳು ಪರೀಕ್ಷೆನಲ್ಲಿ ಮಾರ್ಕ್ಸ್ ಕಡಿಮೆ ಬಂತು ಅಥವಾ ಫೇಲ್ ಆಗಿಬಿಟ್ಟೆ ಅಂದರೆ ಸೂಯಿಸೈಡ್ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ ದೀರ್ಘದರ್ಶಿತ್ವದ ಕೊರತೆ ನಮ್ಮ ದೇಶದ ಮಹರ್ಷಿಗಳು ಜೀವನದಲ್ಲಿ ಉದಾತ್ತವಾದಂಥ ದೀರ್ಘವಾಗಿ ಇಟ್ಕೊಳ್ಬೇಕಾದಂಥ ಒಂದು ಗುರಿಯನ್ನು ಭಗವಂತನ ಸಾಕ್ಷಾತ್ಕಾರ ಅಂತ ಇಟ್ಬಿಟ್ರು ಅದಕ್ಕಾಗಿ ಜೀವನದಲ್ಲಿ ಸಣ್ಣ ಸಣ್ಣ ಸಂಗತಿಗಳನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಇಡೀ ಜೀವನ ಸಾಧನೆ ಮಾಡಬೇಕು ಅಂತ ಹೇಳಿದರು ಹಾಗೆ ದೀರ್ಘ ನಮ್ಮಲ್ಲಿರಬೇಕು ಹ್ರಸ್ವ ದೃಷ್ಟಿ ಇರಬಾರದು ದೀರ್ಘಂ ಪಶ್ಯತ ಮಾ ಹ್ರಸ್ವಂ ಜೀವನದಲ್ಲಿ ಈ ಮಾನವ ಶರೀರ ಧರಿಸಿದ ಮೇಲೆ ಈ ಮಾನವ ಶರೀರದ ಪೂರ್ಣ ಪ್ರಯೋಜನ ಅಂದರೆ ಒಳಗಡೆ ಬೆಳಗುವಂಥ ಸತ್ಯದ ಸಾಕ್ಷಾತ್ಕಾರ ಅಲ್ಲಿಯವರೆಗೆ ನಾವು ಸಾಧನೆ ಮಾಡುವಂತಹ ದೀರ್ಘ ದರ್ಶನ ಬೇಕು ನಮಗೆ ಅನ್ನೋದು ವಸಿಷ್ಠರ ಉಪದೇಶವಾಗಿತ್ತು ಇನ್ನೊಂದು ಕಡೆಯದಾಗಿ ಪರಂಪಶ್ಯತ ಮಹಪರಂ ಪರವಾದದ್ದು ಅಂದರೆ ಏನೋ ನಮ್ಮ ಭ್ರೂಮಧ್ಯವನ್ನು ಮೀರಿ ಮೇಲಕ್ಕಿರುವಂತಹ ಪರಾತ್ಪರ ವಸ್ತು ಪರವಾದ ನಿತ್ಯ ಚೈತನ್ಯವೇ ಪರವಾದಂಥ ವಸ್ತು ಅದರ ಕಡೆಗೆ ಕಣ್ಣಿಡಿ ಇವತ್ತಿದ್ದು ನಾಳೆ ಹೋಗುವಂಥದ್ರ ಕಡೆ ಕಣ್ಣಿಡಬೇಡಿ ಇನ್ನೂರು ವರ್ಷದ ಹಿಂದಿದ್ದವರು ಈಗ ಇಲ್ಲ ಐವತ್ತು ವರ್ಷದ ಹಿಂದಿದ್ದಂಥ ಜೀವನ ಶೈಲಿ ಈಗ ಇಲ್ಲ ಜಗತ್ತು ಪರಿವರ್ತನಶೀಲ ಇದು ವ್ಯತ್ಯಾಸವಾಗುತ್ತಾನೇ ಇರುತ್ತೆ ಈ ವ್ಯತ್ಯಾಸವಾಗುವಂತಹ ವಿಷಯಗಳ ಬಗ್ಗೆ ಬಹಳ ಅಟ್ಯಾಚ್ಮೆಂಟ್ ಇಟ್ಕೊಂಡು ಅದಕ್ಕೆ ಒರಗಿ ನಿಲ್ಲಬೇಡಿ ಅಂತ ನಮ್ಮ ಪೂಜ್ಯರಾದಂಥ ರಾಮಭದ್ರಾಚಾರ್ಯರು ಒಂದು ಉದಾಹರಣೆ ಹೇಳ್ತಾ ಇದ್ದರು ಒಂದು ಒಳ್ಳೆ ಫರ್ನಿಚರ್ ತಗೊಂಡಿದ್ದೀವಿ ನಾವು ಅಂತ ಹೇಳಿದರೆ ಅದು ಬಹಳ ಇಷ್ಟ ಆಗಿದೆ ನಮಗೆ ಆದರೆ ನಾವು ಎದ್ದ ಮೇಲೂ ಕೂಡ ಈ ಕುರ್ಚಿ ನಮ್ಮ ಜೊತೆಗೆ ಬರುತ್ತೆ ಅಂತಾದರೆ ಅಂತಹ ಫರ್ನಿಚರನ್ನು ನಾವು ತಗೊಳ್ತೀವ ಅಂತ ಇಲ್ಲ ಅಲ್ವಾ ಅಂದರೆ ಅದರ ಆನಂದವನ್ನು ಅನುಭವಿಸ್ಬೇಕು ಇವತ್ತಿದ್ದು ನಾಳೆ ಹೋಗೋದರ ವಸ್ತುಗಳ ಆನಂದವನ್ನು ಅನುಭವಿಸ್ಬೇಕು ಆದರೆ ಅದರ ಬಗ್ಗೆ ವಿಶೇಷವಾದಂಥ ಅಟ್ಯಾಚ್ಮೆಂಟ್ ಇಟ್ಕೊಂಡು ಅದಿಲ್ಲದೇ ಇದ್ದರೆ ನಾನು ಇರಲಿಕ್ಕೇ ಆಗಲ್ಲ ಸತ್ತೋಗ್ಬಿಡ್ತೀನಿ ಅಂತ ಹೇಳುವಂಥದ್ದು ಹೀಗಾಗದೇ ಎಂದೆಂದಿಗೂ ಇರುವಂತಹ ಪರಮ ಚೈತನ್ಯದ ಕಡೆಗೆ ನಮ್ಮ ಕಣ್ಣಿಡಬೇಕೋ ನಾವು ಅದನ್ನು ಹೊಂದುವುದರ ಬಗ್ಗೆ ನಾವು ಸಾಧನೆ ಮಾಡಬೇಕೋ ಅಲ್ಲಿಯ ನಮ್ಮ ದೃಷ್ಟಿಯೆಲ್ಲ ನಮ್ಮದು ಅಲ್ಲಿರಬೇಕು ಶಾಶ್ವತವಾದಂಥ ವಿಷಯಗಳ ಬಗ್ಗೆ ವಿಷಯದ ಬಗ್ಗೆ ಇರಬೇಕೇ ಹೊರತು ಇವತ್ತಿದ್ದು ನಾಳೆ ಹೋಗೋದ್ರ ಬಗ್ಗೆ ಹೊರಕೊಳ್ಳಬಾರದು ಅನ್ನುವಂಥ ಒಂದು ಉಪದೇಶವನ್ನು ಭಗವಾನ್ ವಸಿಷ್ಠರು ಮಾಡಿದ್ದಾರೆ ರಘುವಂಶದ ರಾಜರಿಗಷ್ಟೇ ಅಲ್ಲ ಇಡೀ ಮಾನವತೆಗೆ ಮಾಡಿದಂತಹ ಉಪದೇಶ ವಶಿಷ್ಠ ಅಂತ ಹೇಳಿದರೆ ತಮ್ಮ ಇಂದ್ರಿಯಗಳನ್ನೆಲ್ಲ ವಶದಲ್ಲಿಟ್ಟುಕೊಂಡು ಸ್ಥೂಲ ಸೂಕ್ಷ್ಮ ಪರ ಮೂರೂ ಕ್ಷೇತ್ರದ ಜೀವನವನ್ನು ನೋಡಿದವರು ಅಂತಹವರ ಮಾತು ಪರಮ ಪ್ರಮಾಣ ಅದೆಲ್ಲ ನಾವು ಮೈಗೂಡಿಸ್ಕೊಳ್ಳುವಂತಹ ಒಂದು ಸದ್ಬುದ್ಧಿಯನ್ನು ಪರಮೇಶ್ವರ ನಮಗೆ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಮಾತುಗಳನ್ನು ಭಗವದರ್ಪಣೆ ಇದ್ದೀನಿ ನಮಸ್ಕಾರ